ನನಗೂ ಶೇಖರ್ಗೂ ಯಾವ ಸಂಬಂಧನೂ ಇಲ್ಲ. ಬೇರೆ ಯಾವುದೋ ಅರ್ಥನ ಹುಡುಕಿದ್ದು ನಿಮ್ಮ ತಾಯಿ. ಯಾವ ತಾಯಿನೂ ಮಾಡದೇ ಇರೋಂತ ಕೆಲಸ ಅದು. ನೋಡು, ಇಲ್ಲಿಂದ ಹೋಗ್ತೀಯಾ ಅಥವಾ ಕತ್ತಿ ರಾಜ್ಯ ಕಣ್ಣ ತಳ್ಳಿ. ಆದ್ರೆ ಅದಕ್ಕಿಂತ ಮೊದಲು ನಾನು ಹೇಳ್ಬೇಕಾದನ್ನ ಹೇಳಿ ಮುಗಿಸ್ತೀನಿ. ನಿಮ್ಮ ತಾಯಿಗೆ ನೀವು ಶೇಖರ್ ಜೊತೆ ಬದುಕೋದು ಬೇಡ, ನೀವು ಶೇಖರ್ಗೆ ಡಿವೋರ್ಸ್ ಕೊಡಬೇಕು ಅಂತ ನಿಮ್ಮ ತಾಯಿ ನನಗೆ ನಿನಗೂ ಶೇಖರ್ಗೂ ಸಂಬಂಧ ಇದೆ ಅನ್ನೋ ಥರ ನಾಟಕ ಮಾಡು ಅಂದರು. ಜ್ಯೋತಿ, ಇವ್ರು ಹೇಳಿದ್ರು ಅಂತ ನೀನು ಯಾಕೆ ಮಾಡಿದೆ? ಅದೇ ನಾನು ಮಾಡಿದ ತಪ್ಪು. ಮೊದಲು ನನ್ನ ಸಾಲ ತೀರಿಸ್ತೀನಿ ಅಂತ ಹೇಳಿ ನನ್ನ ಕೈಲಿ ಈ ಕೆಲಸ ಮಾಡಿಸಿದ್ರು. ಆಮೇಲೆ ಮಾಡದೇ ಇದ್ರೆ ಶೇಖರ್ನ ಕೊಲ್ಲಿಸ್ತೀವಿ ಅಂತ ಹೆದರಿಸಿ ನನ್ನ ಕೈಲಿ ಈ ಕೆಲಸ ಮಾಡಿಸಿದ್ರು. ಜ್ಯೋತಿ, ನಿನಗೆ ನಾನೇ ಸಹಾಯ ಮಾಡ್ತಿದ್ನಲ್ಲ, ಅದನ್ನು ನಾನು ಒಪ್ಕೊಳಕ್ಕೆ ಆಗದೇ ಇರೋ ಥರ ನಿಮ್ಮ ತಾಯಿನೇ ನನ್ನ ಮೇಲೆ ಪ್ರೆಷರ್ ಹಾಕಿದ್ರು. ನೀವು ನಮ್ಮ ಮನೆಗೆ ಬಂದಾಗ ನಾನು ಮಾತಾಡಿದ್ದು ಶೇಖರ್ ಹತ್ರ, ನೀವು ನನಗೆ ಬೈದ್ರಿ ಅಂತ ನಾನು ಸುಳ್ಳು ಹೇಳಿದ್ದು, ಇದೆಲ್ಲದರ ಹಿಂದೆ ನಿಮ್ಮ ತಾಯಿ ಮತ್ತು ಆ ಲಾಯರ್ ಬ್ರಹ್ಮದತ್ತ ಇದ್ರು. ನನ್ನ ಬಾಯಲ್ಲಿ ಬಂದ ಪ್ರತಿಯೊಂದು ಮಾತುಗಳು ಇವ್ರು ಹೇಳ್ಕೊಟ್ಟಿದ್ದೆ. ಅಷ್ಟೇ ಯಾಕೆ, ನಿಮ್ಮ ಮಗ ಅಭಿಷೇಕ್ನ ಕಿಡ್ನಾಪ್ ಮಾಡಕ್ಕೆ ಹೋಗಿ ಅಂಕಿತನ ಕಿಡ್ನಾಪ್ ಮಾಡಿಸಿದ್ದು ಇವರೇ. ಆದ್ರೆ ಶೇಖರ್ಗೆ ಡಿವೋರ್ಸ್ ಕೊಡು ಅಂತ ಹೇಳ್ತಾ ಇದ್ದಿದ್ದ ನೀನೇ ತಾನೇ? ಬಾಯಿ ಕೇಳು ವಿದ್ಯ, ನಂದು ನೀನು ಬಿಡ್ಲಕ್ಕೆ ಕಷ್ಟ ಪಡೋದನ್ನ ನನ್ ಕೈ ನೋಡಕ್ಕಾಗ್ತೇ 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 ನನ್ ಜೀವನ ಚಪ್ಪಡಿ ಎಳಿಬೇಕು ಅಂತ ಹೊರಟಿದ್ಯಾ? ಇಲ್ಲ ಬಾಯ್, ಇಲ್ಲ, ನಿನಗೆ ಒಂದು ಒಳ್ಳೆ ಬದುಕು ಕಟ್ಕೊಡ್ಬೇಕು. ಏನ್ ಒಳ್ಳೆ ಬದುಕು ಕಟ್ಕೊಡ್ತೀಯ ನೀನು? ಶೇಖರ್ನ ಕೊಲ್ಸಿ ನನಗೆ ಒಳ್ಳೆ ಬದುಕು ಕಟ್ಕೊಡ್ಬೇಕು ಅಂತಿದ್ಯಾ? ಅವ್ನು ನಿನಗೆ ಮೋಸ ಮಾಡಿದಾನೆ ಕಣೆ. ನೀನ್ ಮಾತಾಡ್ಬೇಡ ಮಮ್ಮಿ. ಅವತ್ತೆ ಡ್ಯಾಡಿ ಹೇಳಿದ್ರು ನಿಮ್ಮ ಮಮ್ಮಿ ಇಲ್ಲಿಗೆ ಬಂದಿರೋದು ಒಳ್ಳೆ ಉದ್ದೇಶಕ್ಕಲ್ಲ ಅಂತ. ಮಮ್ಮಿ, ಸಾಕಾಗಿ ಹೋಗಿದೆ ನಿನ್ನಿಂದ, ಮೊದಲು ಈ ಮನೆ ಬಿಟ್ಟು ಹೋಗು. ಹೋಗು ವಿದ್ಯಾ, ನಾನು ನಿನ್ನ ತಾಯಿ ವಿದ್ಯಾ. ನಿನ್ನ ತಾಯಿ ಥರನೇ ಇರ್ಲಿಲ್ವಲ್ಲ ಮಮ್ಮಿ. ಇಲ್ಲಿವರೆಗೂ ಯಾವ ತಾಯಿನೂ ತನ್ನ ಮಗಳ ಸಂಸಾರ ಹೊಡೆಯೋದಕ್ಕೆ ಪ್ರಯತ್ನ ಮಾಡಿರ್ಲಿಲ್ಲ. ಕಾಣಿಸೋದು ಬರೀ ದುಡ್ಡು 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 ಅಂತ ದಾರಿ ನೆಮ್ಮದಿನೂ ಹಾಳು ಮಾಡಿದೆ, ಇಲ್ಲಿಗೆ ಬಂದು ನನ್ನ ಸಂಸಾರನೂ ಹಾಳು ಮಾಡಿದೆ. ನನಗೆ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಮೊದ್ಲು ಇಲ್ಲಿಂದ ಹೋಗು, ಇಲ್ಲಿಂದ ಹೋಗು ಮಮ್ಮಿ. ಇಲ್ಲ ವಿದ್ಯಾ, ವಿದ್ಯಾ, ವಿದ್ಯಾ.
ನನ್ ಮಗಳು ನನಗೆ ಸಿಕ್ಕದ್ಲಲ್ಲ, ನನ್ಗಷ್ಟ್ ಸಾಕು. ಸರಿ, ನಿಮ್ಮಮ್ಮ ಯಾಕೆ ಅಳ್ತಾಳ್ತಾ ಹೋದ್ರಲ್ಲ? ಮಮ್ಮಿಗೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದು ನಾನೇ. ಶೇಖರ್, ಜ್ಯೋತಿ ಕೈಯಲ್ಲಿ ಮಾಡಬಾರ್ದು ಮಾಡಿಸಿದ್ದು ಮಮ್ಮಿನೇ. ನಿಮಗ್ ಡಿವೋರ್ಸ್ ಕೊಡು ಅಂತ ಹೇಳ್ತಿದ್ದು ಮಮ್ಮಿನೇ. ಅಂಕಿತ ಕಿಡ್ನಾಪ್ ಆಗೋ ಹಾಗೆ ಮಾಡಿದ್ದು ಮಮ್ಮಿನೇ. ಶೇಖರ್, ಅವ್ರಿಗೆ ನಾನು ಏನ್ ಅನ್ಯಾಯ ಮಾಡಿದ್ದೀನಿ ಅಂತ ಈ ತರ ಎಲ್ಲ ಮಾಡಿದ್ರು? ಶೇಖರ್, ದಯವಿಟ್ಟು ನನ್ನನ್ನ ಕ್ಷಮಿಸು. ನಿನ್ ಸಂಸಾರ ಒಡೆಯೋಕೆ ನಾನು ನಿಮ್ಮ ಅತ್ತೆ ಜೊತೆ ಸೇರಿದ್ದೆ. ನನ್ನ ಕಷ್ಟನ ಅವರು ಮಿಸ್ಯೂಸ್ ಮಾಡಿಕೊಂಡು ನನ್ನ ಕೈಲಿ ಮಾಡಬಾರ್ದನ್ನೆಲ್ಲ ಮಾಡಿಸಿದ್ರು. ಜ್ಯೋತಿ, ಅದೆಲ್ಲ ಹಳೆ ಕತೆ. ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ. ನನ್ನ ಮಗಳು ನನಗೆ ವಾಪಸ್ ಸಿಕ್ಕದ್ಲು, ನನಗಷ್ಟು ಸಾಕು. ಶೇಖರ್, ಎಲ್ಲ ವಿಷಯನೂ ವಿದ್ಯೆ ಹತ್ರ ಹೇಳಿದ್ದೀನಿ. ನೀ ನನ್ನನ್ನ ಕ್ಷಮಿಸಿದ್ದೀನಿ ಅಂದರೆ ನನಗಷ್ಟೇ ಸಾಕು. ನಾನು ಇನ್ನು ಯಾವತ್ತೂ ನಿನ್ನ ಬದುಕಿನೊಳಗೆ ಬರಲ್ಲ. ಹಾಗೆಲ್ಲ ಹೇಳಬೇಡಿ ಜ್ಯೋತಿ. ನೀವು ಯಾವತ್ತಿದ್ರೂ ನಮ್ಮ ಫ್ಯಾಮಿಲಿ ಫ್ರೆಂಡೇ, ಅದನ್ನು ಮರಿಬೇಡಿ. ನಿನ್ನ ಲೋನ್ಗೆ ನಾನು ವ್ಯವಸ್ಥೆ ಮಾಡಿದ್ದೀನಿ, ಅಲ್ಲೇ ಇರು. ಅಜಯ್ ಸೋತಿರೋ ಜಾಗದಲ್ಲಿ ನೀನು ಗೆಲ್ಲಬೇಕು. ಅದಕ್ಕೇನು ಬೇಕು ಅದನ್ನೆಲ್ಲ ಮಾಡೋಣ. ವಿದ್ಯಾ ಕೂಡ ನಿನ್ನ ಪಾರ್ಟ್ನರ್ ಆಗಿರ್ತಾಳೆ. ನೀವಿಬ್ರು ನನ್ನನ್ನು ಕ್ಷಮಿಸಿದ್ದೀವಿ ಅಂದರೆ ನನಗಷ್ಟೇ ಸಾಕು. ನಾನಿನ್ನು ಹೊರಡ್ತೀನಿ. ಏನೆಲ್ಲ ಆಗೋಯ್ತಲ್ವಾ? ಇದರಲ್ಲಿ ನಂದು ತಪ್ಪಿದೆ ಶೇಖರ್. ನಾನೇ ಸ್ಪಷ್ಟವಾಗಿ ಮಾತಾಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನಾನು ನಿನ್ನ ಹತ್ರ ಹೇಳೋಕ್ಕಾಗದೇ ಇರೋಂಥ ಘಟನೆಗಳೆಲ್ಲ ನಡೀತಾ ಹೋದವು. ನನಗೆ ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅನ್ನೋದೇ ಗೊತ್ತಾಗಲಿಲ್ಲ. ನಾನು ನಿನ್ನ ಹತ್ರ ಸರಿಯಾಗಿ ಮಾತಾಡಲಿಲ್ಲ, ಅದೇ ಇಷ್ಟಕ್ಕೆಲ್ಲ ಕಾರಣ ಆಗಿತ್ತು. ಅನ್ನೋ ವಿಷಯನ ನಾನು ಮುಂಚೆನೇ ಹೇಳಿಬಿಟ್ಟಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನಾನು ತಪ್ಪು ಮಾಡಿದೆ. ನನ್ನನ್ನು ನೀವು ಅರ್ಥ ಮಾಡ್ಕೊಂಡಿದ್ರಿ ಅಂತ ಅನ್ಕೊಂಡಿದ್ದೆ. ಆದರೆ ನೀವು ನಾನು ಅದೇ ಧೈರ್ಯದಲ್ಲಿದ್ದೆ. ಮತ್ತೇನಾಯ್ತು? ನನ್ನ ಹತ್ರ ಎಲ್ಲ ಬಿಡಿಸಿ ಹೇಳಬೇಕಾಗಿತ್ತು ಶೇಖರ್. ಹೇಳೋಕೆ ನೀನು ಬಿಟ್ಟರೆ ತಾನೆ. ಅದ್ರ ಜೊತೆ ಈ ಜ್ಯೋತಿ, ನಿಮ್ಮ ಮಮ್ಮಿ, ಆ ಲಾಯರು ಎಲ್ಲ ಸೇರಿ. ತಪ್ಪು ನಮ್ಮದೆ ಶೇಖರ್. ನಾವು ಸರಿಯಾಗಿದ್ದಿದ್ರೆ ಹೀಗೆಲ್ಲ ಆಗ್ತಿತ್ತ? ಇಲ್ಲ, ನಾನು ಸರಿಯಾಗಿದ್ದಿದ್ರೆ ಹೀಗೆಲ್ಲ ಆಗ್ತಾ ಇರಲಿಲ್ಲ. ನಿನಗೆ ಬ್ರೈನ್ ಟ್ಯೂಮರು? ಅದು ನಿಜ. ಆದರೆ ಅನು ಅಮೆರಿಕಾಗೆ ಟ್ರೀಟ್ಮೆಂಟ್ಗೆ ಹೋಗಿದ್ದಾಳಂತ ಸುಳ್ಳು ಹೇಳಿದ್ ನಾನೇ. ಶೇಖರ್, ನನ್ನ ಕ್ಷಮಿಸ್ಬಿಡು. ಮಗಳನ್ನ ಬಿಟ್ಟು ಹೋಗ್ತಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ವಾಪಸ್ ಬರದೆ ಹೋದರೆ ನನ್ನ ಮಗಳ ಭವಿಷ್ಯ ಏನಪ್ಪ ಅಂತ ನನಗೆ ಯೋಚನೆ ಆಗಿತ್ತು. ಅದಕ್ಕೆ ಹೀಗೆ ಮಾಡಿದೆ. ಅನ್ನ ಕ್ಷಮಸ ಮೊದಲು ನನ್ನನ್ನು ಕ್ಷಮಿಸಿ. ಇಂಥ ಒಂದು ಐಡಿಯಾ ಮಾಡಿದ್ ನಾನೇ. ಅನು ಹೇಳಿದ ಒಂದು ಸಣ್ಣ ಘಟನೆ ಎಳೆ ಇಟ್ಕೊಂಡು ಇಂಥದೊಂದು ಕತೆ ಕಟ್ಟಬೇಕಾಯಿತು. ಅದರಿಂದ ನಿಮ್ಮ ಸಂಸಾರನೇ ಹಾಳಾಯಿತು. ನಾನು ಅವತ್ತು ನಿಮ್ಮ ಮನೆಗೆ ಬಂದಾಗ ನಿಜ ಹೇಳ್ಬೋದಾಗಿತ್ತಲ್ಲ? ನಾನು ಅವತ್ತು ನಿಜಾನೇ ಹೇಳಿದೆ. ಅನುಗೆ ಬ್ರೈನ್ ಟ್ಯೂಮರ್ ಇದೆ ಅಂತಲೂ ಹೇಳಿದೆ. ಅಂಕಿತನ ನೀವು ನೋಡ್ಕೋಬೇಕು ಅಂತಲೂ ಹೇಳಿದೆ.
ಅನು ಶೇಖರ್ ಸಂಬಂಧ? ಅನು ಮತ್ತೆ ಶೇಖರ್ ಸಂಬಂಧದ ಬಗ್ಗೆ ಚರ್ಚೆಗ್ ಬೇಡ. ಆ ಸಂಬಂಧನ ಹೇಗ್ ಅರ್ಥ ಮಾಡ್ಕೋಬೇಕೋ ಹಾಗೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಆಗಿದ್ದಲ್ಲ ಆಯ್ತು ಅಂಕಿತ, ನಾನು ಕರ್ಕೊಂಡು ಹೋಗ್ತೀನಿ. ನಮ್ಮಪ್ಪನ ನನಗೆ ಸಿಕ್ಕಿದ, ನನ್ನ ಮಗಳು ಇದ್ದಾಳೆ, ಇದಕ್ಕಿಂತ ಹೆಚ್ಚಿಗೆ ನನಗೆ ಏನ್ ಬೇಕು? ನನಗೆ ಮಗಳು ಮೊಮ್ಮಗಳು ಇಬ್ರು ಸಿಕ್ಕಿದ್ದಾರೆ. ಇನ್ಫ್ಯಾಕ್ಟ್ ಅವರನ್ನು ಹುಡುಕೊಂಡೆ ನಾನು ಬೆಂಗಳೂರು ತನಕ ಬಂದೆ. ಸಿಕ್ಕಿದ್ರಲ್ಲ, ಇನ್ನು ಮೈಸೂರಿಗೆ ಹೊರಟು ಹೋಗ್ತೀನಿ. ಮಗಳು ಮೊಮ್ಮಗಳ ಜೊತೆನಲ್ಲಿ ನನ್ನ ಕೊನೆ ದಿವಸಗಳನ್ನು ಕಳೀತೀನಿ. ನನ್ನ ಅಸ್ಥಿ ವಿಸರ್ಜನೆ ಪಶ್ಚಿಮ ವಾಹಿನಿಯಲ್ಲಿ ಆಗಬೇಕು ಅನ್ನೋದು ನನ್ನ ಆಸೆ. ನನ್ನೊಳು ಈಗಾಗಲೇ ಹೋಗಿದ್ದಾಳಲ್ಲ, ಅವಳಲ್ಲೇ ಇರ್ತಾಳೆ, ನನಗೋಸ್ಕರ ಕಾಯ್ತಾ ಇರ್ತಾಳೆ. ಅಂಕಲ್, ಎಲ್ಲ ಸರಿಯಾಗ್ತಿರೋ ಹೊತ್ತಿನಲ್ಲಿ ಸಾವಿನ ಮಾತು ಯಾಕೆ ಆಡ್ತೀರಾ? ಶೇಖರ್, ನನ್ನ ಅಂಕಿತ ಎಲ್ಲಿ? ಅಂಕಿತ ನನ್ನ ಮಗಳು, ಅವಳು ಎಲ್ಲಿರ್ಬೇಕೋ ಅಲ್ಲೇ ಇದ್ದಾಳೆ. ಅಂದ್ರೆ? ನೀನು ಇಲ್ಲದೆ ಇದ್ದಾಗಲೂ ಅವಳು ನನ್ನ ಜೊತೆ ಸುಖವಾಗಿದ್ದಾಳೆ, ಅಂದಮೇಲೆ ಈಗಲೂ ನನ್ನ ಜೊತೆನೆ ಇರಬಹುದು. ನೋಡಿಪ್ಪ, ದಯವಿಟ್ಟು ನನ್ನ ಮೊಮ್ಮಗಳನ್ನ ನನ್ನಿಂದ ಕಿತ್ಕೋಬೇಡಿ. ನಾನು ಕಿತ್ಕೋತಿಲ್ಲ, ಅವಳು ಎಲ್ಲಿದ್ರು ನಿಮ್ಮ ಮೊಮ್ಮಗಳೇ. ಆದರೆ ಈಗ ಅವಳು ನನಗೂ ವಿದ್ಯಾಗೂ ಮಗಳು. ನೀವು ನಮ್ಮನ್ನು ಮಕ್ಕಳು ಅಂತ ಅಂದ್ಕೊಂಡು ಅವಳನ್ನ ಇಲ್ಲೇ ಬಿಡಿ. ಅಭಿಗೆ ಅಕ್ಕ ಆಗಿರ್ತಾಳೆ. ನನಗೆ ಗೊತ್ತು ಶೇಖ, ಆದರೆ ಆದರೆ ಅವಳು ಹೌದು ಅಂಕಿತ ನನ್ನ ಮಗಳಾಗಿ ಇಲ್ಲೇ ಇರ್ತಾಳೆ. ನಿಜನಮ್ಮ, ಅಂಕಿತ ನಿಮ್ಮ ಮಗಳೇ. ಆದರೆ ನನ್ನ ಕೊನೆ ದಿವಸಗಳನ್ನು ಮೊಮ್ಮಗಳನ್ನು ಆಡಿಸ್ತಾ ಕಳಿಬೇಕು ಅನ್ನೋದು ನನ್ನ ಆಸೆ. ಶೇಖರ್, ದಯವಿಟ್ಟು ಹಠ ಮಾಡಬೇಡಿ. ಮೈಸೂರೇನು ದೂರದಲ್ಲಿಲ್ಲ, ಇಲ್ಲೇ ಹತ್ರದಲ್ಲಿದೆ. ನನ್ನ ಮಗಳನ್ನು ನಾನು ಕಳಿಸಲ್ಲ, ಬೇಕಾದ್ರೆ ನೀವೇ ಕರ್ಕೊಂಡು ಹೋಗಿ. ವಿದ್ಯಾ ಪ್ಲೀಸ್, ನನ್ನ ಮಗಳನ್ನು ತೋರಿಸ್ತೀರ? ಅಂಕಿತಾ ಬಾ ಮಗಳೇ.
ಅಭಿ ಇವಳು ನಮ್ಮ ಮಮ್ಮಿ. ಆಂಟಿ ಇದು ನನ್ನ ಮಮ್ಮಿ. ಅಂಕಿತಾ ನನ್ನ ಬಾಳ ಕನಸು.